ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ದೆಹಲಿಯಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ತುರ್ತು ಕ್ರಮ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಕುರಿತು ವಿಚಾರಣೆ ನಡೆಸಿದ ನ್ಯಾಯಾಲಯ, ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟ ಸೇರಿದಂತೆ ಹಲವು ಸೌಕರ್ಯಗಳಿಂದ ವಂಚಿತರಾಗ್ತಿದ್ದಾರೆ. ಆನ್ಲೈನ್ ಕ್ಲಾಸ್ಗಳಿಗೆ ಹಾಜರಾಗಲು ಅನೇಕರಿಗೆ ಆಗ್ತಾ ಇಲ್ಲ. ಹೀಗಾಗಿ ಆಫ್ಲೈನ್ ತರಗತಿಗಳನ್ನು ಪುನರ್ ಪ್ರಾರಂಭಿಸುವಂತೆ ಕೋರ್ಟ್ ತಿಳಿಸಿದೆ. ಅಲ್ಲದೆ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆಯೋಗವೇ ಈ ವಿಷಯವನ್ನು ತೀರ್ಮಾನಿಸಲಿ ಅಂತ ನ್ಯಾಯಾಲಯ ಹೇಳಿದೆ. ಮಕ್ಕಳು ಮನೆಯಲ್ಲಿದ್ದರೂ ಉಸಿರಾಡದ ಪರಿಸ್ಥಿತಿ ಇದೆ. ಹೀಗಾಗಿ ಶಾಲೆಗಳನ್ನು ಬಂದ್ ಮಾಡೋದರಿಂದ ಪ್ರಯೋಜನವಿಲ್ಲ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ವಾಯು ಗುಣಮಟ್ಟ ಸರಿ ಹೋಗುವವರೆಗೂ ನಿರ್ಮಾಣ ಕಾಮಗಾರಿಗಳನ್ನು ತಡೆಹಿಡಿಯಿರಿ, ಅಲ್ಲಿವರೆಗೆ ಸರ್ಕಾರ ಕಾರ್ಮಿಕರಿಗೆ ಭತ್ಯೆ ನೀಡಲಿ ಅಂತ ನ್ಯಾಯಾಲಯ ತಿಳಿಸಿದೆ. ಇನ್ನು ಮುಂದಿನ ವಿಚಾರಣೆ ನವೆಂಬರ್ 28ರಂದು ನಡೆಯಲಿದೆ. ಅಂದ ಹಾಗೆ ಇತ್ತೀಚಿನ ದಿನಗಳಲ್ಲಿ ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಗಮನಾರ್ಹವಾಗಿ ಹದಗೆಟ್ಟಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ನಿಲುವು ತೆಗೆದುಕೊಂಡಿತ್ತು. ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲೆಯಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಘಟನೆಯಲ್ಲಿ 4 ಮೃತಪಟ್ಟಿದ್ದಾರೆ. ಭಾನುವಾರ ಶಾಹಿ ಜಾಮಾ ಮಸೀದಿಯ ಸಮೀಕ್ಷೆ ನಡೆದಿತ್ತು. ಈ ವೇಳೆ ಕೋಮು ಪ್ರಚೋದನೆಯಿಂದಾಗಿ ಹಿಂಸಾಚಾರ ನಡೆದಿತ್ತು. ಗಲಭೆಯಲ್ಲಿ 30ಕ್ಕೂ ಹೆಚ್ಚು ಪೊಲೀಸರು ಗಾಯಾಳುಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸ್ ಅಧಿಕಾರಿಗಳು ಪರದಾಡಬೇಕಾಯಿತು. ಇನ್ನು ಹಿಂಸಾಚಾರದಲ್ಲಿ ಮೃತಪಟ್ಟ 4 ಮರಣೋತ್ತರ ಪರೀಕ್ಷೆ ವರದಿ ಹೊರಬಿದ್ದಿದೆ. ಅವರ ಸಾವಿಗೆ ಗುಂಡೇಟಿನ ಕಾರಣ ಅಂತ ಹೇಳಲಾಗಿದೆ. ಸದ್ಯ ಗಲಭೆಗೆ ಸಂಬಂಧಿಸಿದಂತೆ 25 ಬಂಧಿಸಲಾಗಿದೆ. ಡ್ರೋನ್ ದೃಶ್ಯಗಳ ಆಧಾರದ ಮೇಲೆ ಪಾಸ್ಪೋರ್ಟ್ ಅಳತೆಯ ಚಿತ್ರಗಳನ್ನು ರಚಿಸುವ ಮೂಲಕ ಜನರನ್ನು ಗುರುತಿಸಲಾಗ್ತಾ ಇದೆ. NSA ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಗಲಭೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಸಮಾಜವಾದಿ ಪಕ್ಷದ ಸಂಸದ ಜಿಯಾವುರ್ ರೆಹಮಾನ್ ಬರ್ಕೆ ಮತ್ತು ಶಾಸಕ ನವಾಬ್ ಇಕ್ಬಾಲ್ ಅವರ ಪುತ್ರ ಸುಹೇಲ್ ಇಕ್ಬಾಲ್ ವಿರುದ್ಧ ಸಂಭಾಲ್ ಪೊಲೀಸರು FIR ದಾಖಲಿಸಿದ್ದಾರೆ. ಸದ್ಯ ಕ್ಷೇತ್ರದಲ್ಲಿ ಶಾಂತಿ ನೆಲೆಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಹುಲಿಗಳ ಸಂಖ್ಯೆ ವರ್ಧಿಸಿದೆ ಅಂತ ಪರಿಸರವಾದಿಗಳು ಫುಲ್ ಖುಷ್ ಆಗಿದ್ರು. ಆದರೆ ವನ್ಯಪ್ರಿಯರಿಗೆ ಬೇಸರ ತರುವ ಸುದ್ದಿಯೊಂದನ್ನು ಪರಿಸರ ಸಚಿವಾಲಯ ನೀಡಿದೆ. 2021ರಿಂದ ದೇಶದಲ್ಲಿ 71 ವ್ಯಾಘ್ರಗಳು ಸಾವಿಗೀಡಾಗಿವೆ ಅಂತ ಕೇಂದ್ರ ಪರಿಸರ ಇಲಾಖೆ ತಿಳಿಸಿದೆ. ಅಕ್ರಮ ಬೇಟೆ, ಅನಾರೋಗ್ಯ ಹಾಗೂ ಕೆಲ ಅಸಹಜ ಕಾರಣಗಳಿಂದಾಗಿ ಹುಲಿಗಳು ಮೃತಪಟ್ಟಿವೆ ಅಂತ ಸಚಿವಾಲಯದ ವರದಿ ಹೇಳಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದರ ವೇಳೆ ಸಚಿವಾಲಯ ಈ ಮಾಹಿತಿ ಹಂಚಿಕೊಂಡಿದೆ. ಮಧ್ಯಪ್ರದೇಶದಲ್ಲಿ 20, ಮಹಾರಾಷ್ಟ್ರದಲ್ಲಿ 15 ಹಾಗೂ ಕರ್ನಾಟಕದಲ್ಲಿ 4 ಹುಲಿಗಳು ಮೃತಪಟ್ಟಿವೆ ಅಂತ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಸಮಾಧಾನದ ವಿಷಯ ಅಂದರೆ ಹುಲಿಗಳ ಸಂಖ್ಯೆ ವಾರ್ಷಿಕವಾಗಿ 6% ಗತಿಯಲ್ಲಿ ಹೆಚ್ಚುತ್ತಿದೆ ಅಂತ ಕೇಂದ್ರ ಹೇಳಿದೆ. ಹುರಿದ ಕಡಲೆ ತಿಂದು 2 ಮೃತಪಟ್ಟ ಘಟನೆ ಉತ್ತರ ಪ್ರದೇಶದ ಬುಂದಲ್ ಶಹರ್ ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಬರ್ವಾಲಾ ಗ್ರಾಮದಲ್ಲಿ ಒಂದೇ ಕುಟುಂಬದ 2 ಸದಸ್ಯರು ಮೃತಪಟ್ಟಿದ್ದಾರೆ. ಸ್ಥಳೀಯ ಮಾರುಕಟ್ಟೆಯಿಂದ ಖರೀದಿಸಲಾಗಿದ್ದ ಹುರಿಗಡಲೆಯನ್ನು ತಿಂದ ಬಳಿಕ ಮನೆಯವರಿಗೆ ವಾಂತಿ ಭೇದಿ ಶುರುವಾಗಿದೆ. ಘಟನೆಯಲ್ಲಿ ಮತ್ತಿಬ್ಬರು ತೀವ್ರವಾಗಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಘಟನೆ ಕುರಿತು ಪ್ರಕರಣ ದಾಖಲಾಗಿದೆ. ಆಹಾರ ಇಲಾಖೆಯಿಂದ ತನಿಖೆ ನಡೆಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಸೇವಿಸುವ ಆಹಾರಗಳಿಂದ ಸಾವು ನೋವು ಹೆಚ್ಚುತ್ತಿದೆ. ಹೋಟೆಲ್ ಮಂಡಿಗಳಲ್ಲಿ ಆಹಾರ ಶುದ್ಧತೆ ಅನ್ನುವುದು ಬಹುತೇಕ ಕಣ್ಮರೆಯಾಗಿದೆ. ಹೀಗಾಗಿ ಫುಡ್ ಪಾಯ್ಸನಿಂಗ್ ಪ್ರಕರಣಗಳು ವರದಿ ಆಗ್ತಾನೇ ಇದೆ. ಫಲಿತಾಂಶ ಘೋಷಣೆಯಾಗಿ 2 ಕಳೆಯುತ್ತಾ ಬಂದರೂ ಮಹಾರಾಷ್ಟ್ರದಲ್ಲಿ ಯಾರು CM ಆಗಬೇಕು ಅನ್ನುವುದು ಇನ್ನೂ ನಿರ್ಧಾರವಾಗಿಲ್ಲ. BJP ನೇತೃತ್ವದ ಮಹಾಯುತಿ ಒಕ್ಕೂಟ ದಾಖಲೆ ಸಂಖ್ಯೆಯಲ್ಲಿ ಗೆದ್ದಿದ್ದರೂ ಕೂಡ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಕಗ್ಗಂಟು ಶುರುವಾಗಿದೆ. ಮೈತ್ರಿಕೂಟದಲ್ಲಿ ಅತಿದೊಡ್ಡ ಪಕ್ಷವಾಗಿರುವ BJP ಸಹಜವಾಗಿ CM ಸ್ಥಾನದ ಮೇಲೆ ಕಣ್ಣಿಟ್ಟಿದೆ. DCM ದೇವೇಂದ್ರ ಫಡ್ನವಿಸ್ ಹೆಸರು ಮುಖ್ಯಮಂತ್ರಿ ಪದವಿಗೆ ಮತ್ತೆ ಮುಂಚೂಣಿಗೆ ಬಂದು ನಿಂತಿದೆ. ಆದರೆ ಶಿವಸೇನೆ ಶಿಂದೆ ಹಾಗೂ NCPಯ ಅಜಿತ್ ಬಣ ಸಹ CM ಕುರ್ಚಿ ಮೇಲೆ ದೃಷ್ಟಿ ಇಟ್ಟಿದೆ. ಹೀಗಾಗಿ ಅಂತಿಮ ಗಳಿಗೆಯಲ್ಲಿ ಯಾರು ಬೇಕಾದರೂ CM ಪದವಿಗೇರಬಹುದು ಎನ್ನಲಾಗ್ತಿದೆ. ಮೂಲಗಳ ಪ್ರಕಾರ BJP ಫಡ್ನವಿಸ್ ಹೆಸರು ಅಂತಿಮಗೊಳಿಸಿದೆ. ಆದರೆ ಕೇಂದ್ರ ನಾಯಕರು ಇದಕ್ಕೆ ಇನ್ನೂ ಅನುಮೋದನೆ ನೀಡಿಲ್ಲ. ಇತ್ತ ಶಿವಸೇನೆ ಶಿಂದೆ ಬಣ ಏಕನಾಥ್ ಹೆಸರಿಗೆ ಮುದ್ರೆ ಒತ್ತಿದೆ. ಮತ್ತೊಂದೆಡೆ ಅಜಿತ್ ಪವಾರ್ ಹೆಸರು NCP ಕಡೆಯಿಂದ ನಾಮನಿರ್ದೇಶನಗೊಂಡಿದೆ. ನವೆಂಬರ್ 26ಕ್ಕೆ ಮಹಾರಾಷ್ಟ್ರ ವಿಧಾನಸಭೆಯ ಅಧಿಕಾರಾವಧಿ ಕೊನೆಗೊಳ್ಳಲಿದೆ. ಹೀಗಾಗಿ ಆದಷ್ಟು ಬೇಗದಲ್ಲೇ CM ಆಯ್ಕೆ ನಡೆಸಬೇಕಾಗಿದೆ.
ತಂತ್ರಜ್ಞಾನವನ್ನು ಎಷ್ಟು ನಂಬಬೇಕೋ ಅಷ್ಟು ಮಾತ್ರ ನಂಬಬೇಕು. ಅತಿಯಾಗಿ ನಂಬಿದ್ರೆ ಶಿವನ ಪಾದವೇ ಗತಿ. ಅದಕ್ಕೆ ಉದಾಹರಣೆ ಅನ್ನುವ ಹಾಗೆ ಗೂಗಲ್ ಮ್ಯಾಪ್ ನಂಬಿ ಮೂವರು ಪ್ರಾಣ ಕಳೆದುಕೊಂಡ ಘಟನೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದಿದೆ. ಕಾರಿನ ಚಾಲಕ ಗೂಗಲ್ ಮ್ಯಾಪ್ ನೋಡಿಕೊಂಡು ಕಾರು ಚಲಾಯಿಸಿ ಅನಾಹುತ ಮಾಡಿದ್ದಾನೆ. ಅಂದಹಾಗೆ ಮೈನ್ಪುರಿಯ ಕೌಶಲ್ ಕುಮಾರ್, ಫರೂಕಾಬಾದ್ನ ವಿವೇಕ್ ಕುಮಾರ್ ಮತ್ತು ಅಮಿತ್ ಕುಮಾರ್ ಕಾರ್ನಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಗೂಗಲ್ ತೋರಿಸಿದ್ದನ್ನ ನಂಬಿ ನಿರ್ಮಾಣ ಹಂತದ ಸೇತುವೆಯ ಮೇಲೆ ಕಾರು ಚಲಾಯಿಸಿದ್ದಾರೆ. ಆದರೆ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಸೇತುವೆ ಕಾಮಗಾರಿ ಅರ್ಧಕ್ಕೆ ನಿಂತಿರೋದು ಗಮನಕ್ಕೆ ಬಂದಿದೆ. ಆದರೆ ವೇಗದಲ್ಲಿದ್ದ ವಾಹನ ನಿಯಂತ್ರಣಕ್ಕೆ ಸಿಗಲಿಲ್ಲ. ಹೀಗಾಗಿ ಕಾರು ಕೆಳಗಿರುವ ನದಿಗೆ ಬಿದ್ದಿದೆ. ಘಟನೆಯಲ್ಲಿ ಕಾರ್ನಲ್ಲಿದ್ದ ಮೂವರು ಪ್ರಾಣ ಕಳೆದುಕೊಂಡಿದ್ದಾರೆ. 2022 ಪ್ರವಾಹದ ಸಂದರ್ಭದಲ್ಲಿ ಸೇತುವೆಯ ಅರ್ಧ ಭಾಗ ಕೊಚ್ಚಿ ಹೋಗಿತ್ತು. ಹಾಗಾಗಿ ಹೊಸ ಸೇತುವೆ ಕಾಮಗಾರಿ ನಡೆಯುತ್ತಿತ್ತು ಎನ್ನಲಾಗಿದೆ. ಇಂಡೋನೇಷ್ಯಾದಲ್ಲಿ ಭಾರಿ ಪ್ರವಾಹ ಉಂಟಾಗಿದೆ. ಕಳೆದೊಂದು ವಾರದಿಂದ ಸುಮಾತ್ರಾ ದ್ವೀಪದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಪರಿಸ್ಥಿತಿ ಹದಗೆಟ್ಟಿದೆ. ಇಲ್ಲಿವರೆಗೆ ಮಳೆ ಹಾಗೂ ನೆರೆ ಸಂಬಂಧಿತ ಘಟನೆಗಳಲ್ಲಿ ಸುಮಾರು 16 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಉತ್ತರ ಸುಮಾತ್ರಾದ 4 ಜಿಲ್ಲೆಗಳಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಮೇಘ ಸ್ಫೋಟದಿಂದಾಗಿ ಫ್ಲಾಶ್ ಫ್ಲಡ್ ಉಂಟಾಗಿದೆ. ಹೀಗಾಗಿ ಅನೇಕ ಮನೆಗಳು ಗುರುತು ಸಿಗಲಾರದಷ್ಟು ನೀರು ಹಾಗೂ ಕೆಸರಿನಲ್ಲಿ ಕೊಚ್ಚಿ ಹೋಗಿವೆ. ಗುಡ್ಡಗಳೇ ಕೆಸರಿನೊಂದಿಗೆ ಭೂಕುಸಿತವಾಗಿ ನದಿಗೆ ಹರಿದು ಬರ್ತಾ ಇದೆ. ಸುಮಾರು 1000 ಎಕರೆ ಬೆಳೆ ನೀರು ಪಾಲಾಗಿದೆ. ಕೆಸರಿನಲ್ಲಿ ಸುಮಾರು 206 ಜನ ನಾಪತ್ತೆಯಾಗಿದ್ದಾರೆ ಅಂತ ವಿಪತ್ತು ನಿರ್ವಹಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಷಡ್ಯಂತ್ರ ಮುಂದುವರೆದಿದೆ. ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಇದೀಗ ಬಂಧನಕ್ಕೂ ಮಧ್ಯಂತರ ಸರ್ಕಾರ ಮುನ್ನುಡಿ ಇಟ್ಟಿದೆ. ಬಾಂಗ್ಲಾದೇಶದ ಹಿಂದೂ ಅಲ್ಪಸಂಖ್ಯಾತರ ಪರ ವಕೀಲ ಇಸ್ಕಾನ್ ಅರ್ಚಕ ಚಿನ್ಮೋಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರನ್ನ ಢಾಕಾ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. ಈ ಬಂಧನ ಕುರಿತಂತೆ ವ್ಯಾಪಕ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಸೋಷಿಯಲ್ ಮೀಡಿಯಾದಲ್ಲೂ ಬಾಂಗ್ಲಾ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ ಎಂದು ಧ್ವನಿ ಎತ್ತಿದ್ದಕ್ಕೆ ಅವರನ್ನ ಬಂಧಿಸಲಾಗಿದೆ ಅಂತ ಹೋರಾಟಗಾರರು ಹೇಳಿದ್ದಾರೆ. ಪಾಕಿಸ್ತಾನದ ಖೈಬರ್ ಪ್ರಾಂತ್ಯದ ಕೊರ್ರಂ ಜಿಲ್ಲೆಯಲ್ಲಿ ಹಿಂಸಾಚಾರ ಸಂಭವಿಸಿದೆ. ಎರಡು ಸಮುದಾಯಗಳ ನಡುವೆ ಸಂಘರ್ಷ ಉಂಟಾಗಿ ಸುಮಾರು 30 ಜನರು ಸಾವಿಗೀಡಾಗಿದ್ದಾರೆ. ಅಲಿಜೈ ಮತ್ತು ಬಗಾನ್ನ ತಗ್ಗು ಪ್ರದೇಶಗಳಲ್ಲಿ ಬುಡಕಟ್ಟು ಸಮುದಾಯಗಳ ನಡುವೆ ಈ ಸಂಘರ್ಷ ಸಂಭವಿಸಿದೆ. ವಿವಿಧ ಸಮುದಾಯಗಳ ನಡುವೆ ನಡೆಯುತ್ತಿರುವ ಹೋರಾಟದಲ್ಲಿ ಕಳೆದೊಂದು ವಾರದಲ್ಲಿ ಕನಿಷ್ಠ 75 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಘರ್ಷಣೆಯ ನಂತರ ಸುಮಾರು 300 ಕುಟುಂಬಗಳು ತಮ್ಮ ಮನೆಗಳನ್ನು ತೊರೆದು ಸುರಕ್ಷಿತ ಸ್ಥಳಗಳಿಗೆ ಹೋಗಿದ್ದಾರೆ. ಮತ್ತಷ್ಟು ಕುಟುಂಬಗಳು ತಮ್ಮ ಮನೆಗಳನ್ನು ತೊರೆಯಲು ತಯಾರಿ ನಡೆಸುತ್ತಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಸದ್ಯ ಪ್ರದೇಶದಲ್ಲಿ ಶಾಂತಿ ಪುನರ್ ಸ್ಥಾಪಿಸಲು ಸ್ಥಳೀಯ ಮತ್ತು ಬುಡಕಟ್ಟು ಹಿರಿಯರೊಂದಿಗೆ ಮಾತುಕತೆ ನಡೆಸಲಾಗ್ತಿದೆ ಅಂತ ಸ್ಥಳೀಯ ಆಡಳಿತ ತಿಳಿಸಿದೆ. ಐಪಿಎಲ್ ಹರಾಜು ಪ್ರಕ್ರಿಯೆಯಲ್ಲಿ 13 ವರ್ಷದ ಪೋರನೊಬ್ಬ ಐತಿಹಾಸಿಕ ದಾಖಲೆ ಬರೆದಿದ್ದಾನೆ. ಕೇವಲ 13ನೇ ವಯಸ್ಸಿಗೆ ಐಪಿಎಲ್ಗೆ ದಾಖಲೆ ಮೊತ್ತದ ಬಿಡ್ಗೆ ಖರೀದಿಯಾಗಿದ್ದಾನೆ. ದೇಶದ ಉದಯೋನ್ಮುಖ ಆಟಗಾರ ಎಂದೇ ಗುರುತಿಸಿಕೊಂಡಿದ್ದ ಬಿಹಾರದ ಸಮಸ್ತಿಪುರದ ವೈಭವ್ ಸೂರ್ಯವಂಶಿಯನ್ನ ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿ ಬರೋಬ್ಬರಿ 1.10 ಕೋಟಿ ನೀಡಿ ಖರೀದಿ ಮಾಡಿದೆ. ಇಷ್ಟು ದಿನ ದೇಶೀಯ ಕ್ರಿಕೆಟ್ನಲ್ಲಿ ರನ್ ಹೊಳೆ ಹರಿಸ್ತಾ ಇದ್ದ ವೈಭವ್ ಇನ್ನು ಮುಂದೆ ಐಪಿಎಲ್ನಲ್ಲಿ ಅಬ್ಬರಿಸಲಿದ್ದಾನೆ. ಈ ಹರಾಜಿನಲ್ಲಿ ಘಟಾನುಘಟಿ ಆಟಗಾರರೇ ಹರಾಜಾಗದೆ ಉಳಿದಿರುವಾಗ ಕೇವಲ 13 ವರ್ಷದ ವೈಭವ್ ದಾಖಲೆ ಮೊತ್ತದ ಬಿಡ್ಗೆ ಹರಾಜಾಗಿ ಗಮನ ಸೆಳೆದಿದ್ದಾನೆ. ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ಐಪಿಎಲ್ ಹರಾಜು ಪ್ರಕ್ರಿಯೆ ನಡೆದಿದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.